ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಭದ್ರಾವತಿ ಬಿಜೆಪಿಯಿಂದ ಮಂಗೋಟಿ ರುದ್ರೇಶ್ ಕಾಂಗ್ರೆಸ್ ನಿಂದ ಸಂಗಮೇಶ್ ಶಾಸಕರು ಜೆಡಿಎಸ್ ನಿಂದ ಶಾರದಾ ಅಪ್ಪಾಜಿಗೌಡ ಎಸ್ ಇಲ್ಲೇನು ಅಂತಂದ್ರೆ ಅಪ್ಪಾಜಿಗೌಡ ಇದ್ದಾಗ ರಾಜಕಾರಣದ ರಂಗು ಬೇರೆ ಇದೆ ಈಗ ಬೇರೆ ಇದೆ ಸಂಗಮೇಶ್ ಬಹಳ ಆರಾಮಾಗಿದೀವಿ ನಾವು ಗೆಲ್ತೀವಿ ಅನ್ನೋದಿದೆ ಆದರೆ ಸಂಗಮೇಶ್ ವಿರೋಧಿಗಳು ಅಪ್ಪಾಜಿ ಇರಬೇಕಾಗಿತ್ತು ಈಗ ಅಂತ ಬಯಸ್ತಾ ಇದ್ದಾರೆ ಯಾಕೆ ಅಂದ್ರೆ ಅಪ್ಪಾಜಿ ಗೌಡ್ರ ರಾಜಕಾರಣ ಬೇರೆ ಶಾರದಾ ಅಪ್ಪಾಜಿ ಗೌಡ್ರ ರಾಜಕಾರಣ ಬೇರೆ ಇಲ್ಲಿ ಬಿಜೆಪಿ ಏನು ಅಂದ್ರೆ ಖಾತೆ ತೆರೆಯಕ್ಕೆ ಸಾಧ್ಯ ಆಗಿಲ್ಲ ಇಡೀ ಜಿಲ್ಲೆಯಲ್ಲಿ ಸಾರ್ವಭೌಮತ್ವ ಬಿಜೆಪಿ ಶಾಸಕರು ಭದ್ರಾವತಿಯಲ್ಲಿ ಬುಡ ಭದ್ರವಾಗಿಲ್ಲ ಮತದಾರರಿದ್ದಾರೆ ಕ್ಯಾಂಡಿಡೇಟ್ ಸರಿಯಾಗಿ ಆಗ್ತಿರಲ್ಲ ಆದ್ರೂ ಮಂಗೋಟಿ ರುದ್ರೇಶ್ ನಿಂತಿದ್ದಾರೆ ನಿಲ್ತಾರೆ ಕೆಲವರು ಗೆಲ್ಲಕ್ಕೆ ಅಂತ ಬರ್ತಾರೆ ಆದ್ರೆ ಇಲ್ಲಿ ಗೆಲ್ಲಕ್ಕೆ ಅಂತ ಚುನಾವಣೆ ಆಗ್ತಿರೋದು ಸಂಗಮೇಶ್ ಗೌಡ್ರು ಇವರ ನಡುವಿನ ಕಾಲ ಇಲ್ಲಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಭದ್ರಾವತಿ ಯಾರು ಬಡ ಭದ್ರಾ ಆಗೈತೆ ಅಂತ ರಿಸಲ್ಟ್ ನಿ ಕಾಯ್ಬೇಕು ಅಂತ ಅನ್ಸುತ್ತೆ ನೆಕ್ಸ್ಟ್